ಇಡೀ ರಾಜ್ಯವೇ ತಿರುಗಿ ನೋಡುವಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾದಂತಹ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಇವತ್ತು ಬಿಜೆಪಿ ಜಯ ಬೇರಿಸಿದೆ. ಈಗಾಗಲೇ ಅವ್ರನ್ನ ಮಾತಾಡ್ಸೋಣ ಸರ್, ಸೆಂಟ್ರಲ್ ಅಲ್ಲಿ ತವ್ವಿನ ಆಗಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ ನೋಡಿ, ಇವತ್ತು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಮತ್ತೊಮ್ಮೆ ಪ್ರೂವ್ ಮಾಡ್ತು ಭಾರತೀಯ ಜನತಾ ಪಾರ್ಟಿಯ ಗಟ್ಟಿ ನೆಲೆ, ಗಂಡುಮೆಟ್ಟ ನೆಲೆ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಿದೆ. ಅದರ ಜೊತೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪೇಜ್ ಪ್ರಮುಖರಿಂದ ಹಿಡ್ಕೊಂಡು ಬೂತ್ ಪ್ರಮುಖರು ಹಿಡ್ಕೊಂಡು ವಾರ್ಡಿನ ಹಿಡ್ಕೊಂಡು ಪಾಲಿಕೆ ಸದಸ್ಯರು ನಮ್ಮೆಲ್ಲ ಪದಾಧಿಕಾರಿಗಳು ರಾಜ್ಯ ರಾಷ್ಟ್ರಮಟ್ಟದ ನಾಯಕರು ಪ್ರತಿಯೊಬ್ಬರು ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕ ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರನ್ನ ಹಿಡ್ಕೊಂಡು ಎಲ್ಲರೂ ಕೂಡ ಭಾಳ ವಿಶೇಷವಾಗಿ ಚುನಾವಣೆಯನ್ನು ಮುತುವರ್ಜಿಯನ್ನು ವಹಿಸಿ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರು ಹಗಲಿರುಳನ್ನದರಲ್ಲೇ ಕಳೆದ 20-25 ದಿವಸದಿಂದ ಕೆಲಸವನ್ನು ಏನು ಮಾಡಿದ್ದಾರೆ ಅದರ ಪರಿಣಾಮ. ಅದರ ಜೊತೆಗೆ ನಮ್ಮೆಲ್ಲ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಮತದಾರರು ಇವತ್ತೊಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರೇ ಸ್ಟಾರ್ ಕ್ಯಾಂಪೇನರ್ ಆಗಿ ಮಹೇಶ್ ತೆಂಗಿನಕಾಯಿ ಅಂತಕ್ಕಂಥ ಒಬ್ಬ ಕಾರ್ಯಕರ್ತನ ಬಗ್ಗೆ ಅವರೇ ಎಲ್ಲ ಕಡೆ ಪ್ರಚಾರ ಕಾರ್ಯಗಳನ್ನು ತೆಗೆದುಕೊಂಡು ಹೋಗಿ ಮಾಡುವಂಥ ಕೆಲಸವನ್ನಾಗಿದೆ. ಹೀಗಾಗಿ ಇವತ್ತು ನಾ ಈ ಗೆಲುವನ್ನು ನಮ್ಮ ಕಾರ್ಯಕರ್ತರು ಮತ್ತು ಮತದಾನ ಬಾಂಧವರಿಗೆ ಸಮರ್ಪಿಸ್ತೇನೆ. ನಮ್ಮ ಗುರುಗಳು ಮಾಜಿ ಸಿಎಂ ಜಗದೀಶ್ ಶೆಟ್ಟರು ಒಂದ್ ಕಡೆ ಅವರು ಗುರುಗಳು, ಇನ್ನೊಂದ್ ಕಡೆ ವಿರೋಧ ಪಕ್ಷದವರು. ಇದರಲ್ಲಿ ಗುರುಗಳ ವಿರುದ್ಧ ಗೆದ್ರು ಅಥವಾ ಪಕ್ಷದ ವಿರುದ್ಧ ಗೆದ್ರು? ನೋಡಿ, ಯಾವಾಗಲೂ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಂಡು ಬರತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ನಾವು ಕಾಂಗ್ರೆಸ್ಸಿನ ಮೇಲೆ ಜಯವನ್ನು ಸಾಧಿಸಿದ್ದೇವೆ. ಗುರುಗಳು ಇವತ್ತು ಶಿಷ್ಯನಿಗೆ ಆಶೀರ್ವಾದ ಮಾಡುವ ಮುಖಾಂತರ ಗೆಲ್ಲುವನ್ನು ತಂದುಕೊಡ್ತಾರೆ. ಕ್ಷೇತ್ರ ಜನತೆಗೆ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ, ಇವತ್ತು ಬಹುದೊಡ್ಡದಾದಂಥ ಜವಾಬ್ದಾರಿಯನ್ನು ಕ್ಷೇತ್ರ ಜನ ನನ್ನ ಮೇಲೆ ವಹಿಸಿದ್ದಾರೆ. ನನಗೆ ವಿಶ್ವಾಸ ಇದೆ, ಮುಂಬರ್ತಕ್ಕಂಥ ದಿನಗಳಲ್ಲಿ ಅತ್ಯುತ್ತಮವಾದಂಥ ಕಾರ್ಯಗಳನ್ನು ಮಾಡುವ ಮುಖಾಂತರ ಹುಬ್ಳಿಗೆ ಏನಾದರೂ ವಿಶೇಷಗಳನ್ನು ತರಬೇಕಾಗಿತ್ತು, ಮಾಡಬೇಕಾಗಿತ್ತು, ಅವೆಲ್ಲ ಕೆಲಸ ಕಾರ್ಯಗಳಿಗೆ ಕಂಕಣಬದ್ಧ ಕಟ್ಟಿಕೊಂಡು ನಾವೊಂದು ಟೀಮ್ ಆಗಿ ಎಲ್ಲರೂ ಕೂಡಿ ಎಲ್ಲರ ಸಹಕಾರವನ್ನು ತೆಗೆದುಕೊಂಡು ಒಂದು ಒಳ್ಳೆ ರೀತಿಯಾದಂಥ ಕೆಲಸವನ್ನು ನಾವು ಮಾಡ್ತೇವೆ. ಇನ್ನು ಮಾಜಿ ಸಿಎಂ ಆದಂತಹ ಜಗದೀಶ್ ಶೆಟ್ಟರ್ ಅವರಿಗೆ ಹೀನಾಯ ಸೋಲಾಗುವ ಮೂಲಕ ಅವರ ಶಿಷ್ಯರಂತಹ ಮಹೇಶ್ ತೆಂಗಿನಕಾಯಿ ಅವರು ಇವತ್ತು ಜಯಭೇರಿ ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಮಂಜುನಾಥ್ ಅಡ್ಡಳ್ಳಿ. ಇಡೀ ರಾಜ್ಯವೇ ತಿರುಗಿ ನೋಡುವಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾದಂತಹ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಇವತ್ತು ಬಿಜೆಪಿ ಜಯ ಬೇರಿಸಿದೆ. ಈಗಾಗಲೇ ಅವ್ರನ್ನ ಮಾತಾಡ್ಸೋಣ ಸರ್, ಸೆಂಟ್ರಲ್ ಅಲ್ಲಿ ತವ್ವಿನ ಆಗಿದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ, ಇವತ್ತು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಮತ್ತೊಮ್ಮೆ ಪ್ರೂವ್ ಮಾಡ್ತು ಭಾರತೀಯ ಜನತಾ ಪಾರ್ಟಿಯ ಗಟ್ಟಿ ನೆಲೆ, ಗಂಡುಮೆಟ್ಟ ನೆಲೆ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಿದೆ. ಅದರ ಜೊತೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪೇಜ್ ಪ್ರಮುಖರಿಂದ ಹಿಡ್ಕೊಂಡು ಬೂತ್ ಪ್ರಮುಖರು ಹಿಡ್ಕೊಂಡು ವಾರ್ಡಿನ ಹಿಡ್ಕೊಂಡು ಪಾಲಿಕೆ ಸದಸ್ಯರು ನಮ್ಮೆಲ್ಲ ಪದಾಧಿಕಾರಿಗಳು ರಾಜ್ಯ ರಾಷ್ಟ್ರಮಟ್ಟದ ನಾಯಕರು ಪ್ರತಿಯೊಬ್ಬರು ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕ ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರನ್ನ ಹಿಡ್ಕೊಂಡು ಎಲ್ಲರೂ ಕೂಡ ಭಾಳ ವಿಶೇಷವಾಗಿ ಚುನಾವಣೆಯನ್ನು ಮುತುವರ್ಜಿಯನ್ನು ವಹಿಸಿ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರು ಹಗಲಿರುಳನ್ನದರಲ್ಲೇ ಕಳೆದ 20-25 ದಿವಸದಿಂದ ಕೆಲಸವನ್ನು ಏನು ಮಾಡಿದ್ದಾರೆ ಅದರ ಪರಿಣಾಮ. ಅದರ ಜೊತೆಗೆ ನಮ್ಮೆಲ್ಲ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಮತದಾರರು ಇವತ್ತೊಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರೇ ಸ್ಟಾರ್ ಕ್ಯಾಂಪೇನರ್ ಆಗಿ ಮಹೇಶ್ ತೆಂಗಿನಕಾಯಿ ಅಂತಕ್ಕಂಥ ಒಬ್ಬ ಕಾರ್ಯಕರ್ತನ ಬಗ್ಗೆ ಅವರೇ ಎಲ್ಲ ಕಡೆ ಪ್ರಚಾರ ಕಾರ್ಯಗಳನ್ನು ತೆಗೆದುಕೊಂಡು ಹೋಗಿ ಮಾಡುವಂಥ ಕೆಲಸವನ್ನಾಗಿದೆ. ಹೀಗಾಗಿ ಇವತ್ತು ನಾ ಈ ಗೆಲುವನ್ನು ನಮ್ಮ ಕಾರ್ಯಕರ್ತರು ಮತ್ತು ಮತದಾನ ಬಾಂಧವರಿಗೆ ಸಮರ್ಪಿಸ್ತೇನೆ. ನಮ್ಮ ಗುರುಗಳು ಮಾಜಿ ಸಿಎಂ ಜಗದೀಶ್ ಶೆಟ್ಟರು ಒಂದ್ ಕಡೆ ಅವರು ಗುರುಗಳು, ಇನ್ನೊಂದ್ ಕಡೆ ವಿರೋಧ ಪಕ್ಷದವರು. ಇದರಲ್ಲಿ ಗುರುಗಳ ವಿರುದ್ಧ ಗೆದ್ರು ಅಥವಾ ಪಕ್ಷದ ವಿರುದ್ಧ ಗೆದ್ರು? ನೋಡಿ, ಯಾವಾಗಲೂ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಂಡು ಬರತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ನಾವು ಕಾಂಗ್ರೆಸ್ಸಿನ ಮೇಲೆ ಜಯವನ್ನು ಸಾಧಿಸಿದ್ದೇವೆ. ಗುರುಗಳು ಇವತ್ತು ಶಿಷ್ಯನಿಗೆ ಆಶೀರ್ವಾದ ಮಾಡುವ ಮುಖಾಂತರ ಗೆಲ್ಲುವನ್ನು ತಂದುಕೊಡ್ತಾರೆ. ಕ್ಷೇತ್ರ ಜನತೆಗೆ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ, ಇವತ್ತು ಬಹುದೊಡ್ಡದಾದಂಥ ಜವಾಬ್ದಾರಿಯನ್ನು ಕ್ಷೇತ್ರ ಜನ ನನ್ನ ಮೇಲೆ ವಹಿಸಿದ್ದಾರೆ. ನನಗೆ ವಿಶ್ವಾಸ ಇದೆ, ಮುಂಬರ್ತಕ್ಕಂಥ ದಿನಗಳಲ್ಲಿ ಅತ್ಯುತ್ತಮವಾದಂಥ ಕಾರ್ಯಗಳನ್ನು ಮಾಡುವ ಮುಖಾಂತರ ಹುಬ್ಳಿಗೆ ಏನಾದರೂ ವಿಶೇಷಗಳನ್ನು ತರಬೇಕಾಗಿತ್ತು, ಮಾಡಬೇಕಾಗಿತ್ತು, ಅವೆಲ್ಲ ಕೆಲಸ ಕಾರ್ಯಗಳಿಗೆ ಕಂಕಣಬದ್ಧ ಕಟ್ಟಿಕೊಂಡು ನಾವೊಂದು ಟೀಮ್ ಆಗಿ ಎಲ್ಲರೂ ಕೂಡಿ ಎಲ್ಲರ ಸಹಕಾರವನ್ನು ತೆಗೆದುಕೊಂಡು ಒಂದು ಒಳ್ಳೆ ರೀತಿಯಾದಂಥ ಕೆಲಸವನ್ನು ನಾವು ಮಾಡ್ತೇವೆ. ಇನ್ನು ಮಾಜಿ ಸಿಎಂ ಆದಂತಹ ಜಗದೀಶ್ ಶೆಟ್ಟರ್ ಅವರಿಗೆ ಹೀನಾಯ ಸೋಲಾಗುವ ಮೂಲಕ ಅವರ ಶಿಷ್ಯರಂತಹ ಮಹೇಶ್ ತೆಂಗಿನಕಾಯಿ ಅವರು ಇವತ್ತು ಜಯಭೇರಿ ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಮಂಜುನಾಥ್ ಅಡ್ಡಳ್ಳಿ.